ಏನ್ ಗೊತ್ತಾ, ಅದೇ ನೋಡ್ತಾ ಇರ್ತೀನಿ ಹುಡುಗರೆಲ್ಲ ಬರ್ತಾರಲ್ಲ, ಬಂದ್ಬಿಟ್ಟು ಒಂದು 10 ನಿಮಿಷ ಅಲ್ಲಾಡ್ಕೊಂಡು ನಿಂತಿರ್ತಾರೆ. ಯಾರು ಇರಲಿ ಇಲ್ಲದೆ ಇರಲಿ ಸುಮ್ಮನೆ ಹೋಗ್ತಾ ಇರಬೇಕು, ಮೂವ್ ಮಾಡ್ತಾ ಇರಬೇಕು ಅಲ್ವಾ? ಸರ್ ನಮ್ಗೆ ದಿಲೀಪ್ ಬರ್ತಾರೆ ಸರ್ ಕಾಯ್ತಾ ಇದೀವಿ ಅವ್ರು ಹೇಳತ್ತಂತ. ಅದೇ ಹೇಳತ್ತಂತ ಕಾಯ್ಬೇಕು, ಅದು ಅಭ್ಯಾಸ. ಕೆಟ್ಟ ಅಭ್ಯಾಸ ಅಲ್ಲ, ಬಂದ ತಕ್ಷಣ ಹೋಗ್ತಾ ಇರಬೇಕು, ಓಡ್ತಾ ಇರಬೇಕು, ವಾಮಪ್ ಮಾಡಲ ಸರ್. ಇದು ಶ್ರೀ ಸ್ಪೂನ್ ಫೀಡಿಂಗಾ? ಎಲ್ಲರೂ 14-15 ವರ್ಷ ಆಯಿತು, ಅವ್ರಾಗ ಅವರೇ ಮಾಡಬೇಕಲ್ವಾ? 2 ಅವರ್ ಬಂದರೆ ಹರಿಯೋ ಹಂಗೆ ಇರಬೇಕು ಕೆಲಸ. 2 ಅವರ್ ನಾನ್ ಸ್ಟಾಪ್, 1 ನಿಮಿಷ ಸುಮ್ಮನೆ ವೇಸ್ಟ್ ಆಗಬಾರ್ದು. ಮೇ ಬಿ ನೀರು ಕುಡಿಯೋಕೆ ಹೋದಾಗ ಅಲ್ಲಿ ಇಲ್ಲಿ ಮಾತ್ರ ಅಷ್ಟೇ, ಇಲ್ಲ ಅಂತಂದರೆ 2 ಅವರ್ ಕಂಪ್ಲೀಟ್ಲಿ ಯೂಸ್ ಮಾಡಬೇಕು. 2 ಅವರ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಬೌಲಿಂಗ್ ಅಲ್ಲಿ. ಬ್ಯಾಟಿಂಗ್ ಏನಾಯ್ತಾರೆ ಹುಡುಗರು ಹಂಗೆ ಹೇಳಿದ್ರೆ ಏನು ಚೆನ್ನಾಗಿ ಮಾಡ್ತಾರೆ, ಬಟ್ ಏನಂದ್ರೆ ಪ್ರಾಬ್ಲಮ್ ಇರೋದು ಈಗ ನಾವೇ ಹೇಳ್ತೀವಿ, 4 ಗಂಟೆ ಪ್ರಾಕ್ಟೀಸ್ ಸ್ಟಾರ್ಟ್ ಅಂದರೆ 4 ಕಾಲಕ್ಕೆ ಬರ್ತಾರಲ್ಲ, ಅದೊಂದು ಇಷ್ಟ. ಅಂದರೆ 4 ಕಾಲ ಆದರೆ 4:30 ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್. ಅಂದರೆ ಅಲ್ಲಿ 15 ಮಿನಿಟ್ಸ್ಗೆ 20 ಮಿನಿಟ್ಸು ಜಸ್ಟ್ ವಾಕು ರನ್ನು ಜಾಗಲ್ಲಿ ಹೊರಟೋಗಿರುತ್ತೆ. ಈಗ ಬಂದು ಹೇಳ್ದಂಗೆ ನಿಂತ್ಕೊಂಡಿರ್ತಾರೆ. ನಾವು ಯಾವಾಗ ಏನು ಹೇಳೋದು ಅಂದರೆ ಇವನಿಗೆ ಇವರಿಗೆಲ್ಲ 4:30 ಬರ್ತಾರೆ ಅಂತಂದರೆ 4:30 ಫಸ್ಟ್ ಬಾಲ್ ಹಾಕಬೇಕು ಅಂತ. ಅದನ್ನು ಪದೇ ಪದೇ ಯಾಕೆ ಹೇಳಬೇಕು ಅಂತ ಇನ್ನು ಆ ಕಲ್ಚರ್ ಯಾಕೆ ಬೆಳೆದಿಲ್ಲ ನಮ್ಮಲ್ಲಿ ಅಂತ ಹೇಳ್ತೇನೆ. ಬಂದ ತಕ್ಷಣ ಅವರೇ ಶುರು ಮಾಡಬೇಕು, ಅವ್ರಿಗೆ ಗೊತ್ತಿಲ್ಲ ಎಷ್ಟು ವಾಮಪ್ಪು ಕೂಲ್ ಡೌನ್ ಮಿಕ್ಕಿದ ಏನು ಬೇಕಾದ್ರೆ ಬ್ಯಾಟಿಂಗ್ ಬೌಲಿಂಗ್ ನೀವು ಹೇಳ್ಕೊಡ್ಬೋದು. ವಾಮಪ್ಪು ಕೂಲ್ ಡೌನು ಆರಾಮಾಗಿ ನಿಂತಿರ ಎಲ್ಲ ಮಾತಾಡ್ಕೊಂಡು ಅದಾಗಲ್ಲ ಅಂತ ಹೇಳಿ ಕರೆಕ್ಟ್.